ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ಬಂದು ಒಂದು ಹೆಲ್ತಿ ಆಗಿರುವಂತಹ ರೆಸಿಪಿನ ತೋರಿಸ್ತಾ ಇದ್ದೀನಿ. ಪಡ್ಡು ಮತ್ತು ದೋಸೆ ಎರಡೂ ನಾನು ತೋರಿಸ್ತಾ ಇದ್ದೀನಿ. ಹೆಲ್ತಿಯಾಗೂ ಇರುತ್ತೆ, ಅಷ್ಟೇ ರುಚಿಯಾಗೂ ಇರುತ್ತೆ, ಅಷ್ಟೇ ಬೇಗನೂ ಕೂಡ ಆಗುತ್ತೆ. ಬನ್ನಿ, ಹೇಗೆ ಮಾಡೋದು ಅಂತ, ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಏನೇನು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇವಾಗ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾನು ಅಕ್ಕಿನ ಹಾಕೋತಾ ಇದ್ದೀನಿ. ಈ ಲೋಟದಲ್ಲಿ ನಾನು ಎರಡು ಲೋಟ ಅಕ್ಕಿನ ನಾನು ಸೇರಿಸ್ತಾ ಇದ್ದೀನಿ. ನೀವು ಯಾವುದೇ ಲೋಟನ ಯೂಸ್ ಮಾಡಿ, ನಿಮ್ಮ ಅಳತೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನಾನು ಈ ಒಂದು ಲೋಟನ ತೊಗೊಂಡು ಇದರಲ್ಲಿ ನಾನು ಎರಡು ಲೋಟ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಆ ಎರಡು ಲೋಟ ಅಕ್ಕಿಲಿ ಒಂದು ಭಾಗ ಆ ಕಡಲೆಬೀಜನ ಸೇರಿಸ್ತಾ ಇದ್ದೀನಿ. ಒಂದು ಭಾಗದಲ್ಲಿ ಕಾಲು ಭಾಗ ಕಡಲೆಬೀಜನ ನಾನು ಸೇರಿಸಿದ್ದೀನಿ. ಇವಾಗ ಅದೇ ಲೋಟದಲ್ಲಿ ನಾನು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಅದೇ ಲೋಟದ ಪ್ರಮಾಣದಲ್ಲಿ ಸಬ್ಬಕ್ಕಿನೂ ಸಹ ಹಾಕ್ತಾ ಇದ್ದೀನಿ. ಎಲ್ಲವನ್ನು ನಾನು ಒಂದೇ ಪಾತ್ರೆಗೆ ಹಾಕೊತಾ ಇದ್ದೀನಿ. ನೆಕ್ಸ್ಟು ನಾನು ಬಾದಾಮ್ ತೊಗೊಂಡಿದ್ದೀನಿ. ನೋಡಿ, ಒಂದು 15-16 ಬಾದಾಮಿ ಇದೆ. ಅದು ಕೂಡ ತುಂಬ ಹೆಲ್ತಿಯಾಗಿರುತ್ತೆ, ತುಂಬ ರುಚಿಯಾಗೂ ಕೂಡ ಇರುತ್ತೆ. ಬಾದಾಮನ್ನು ಕೂಡ ನಾನು ಹಾಕಿದ್ದೀನಿ. ಸ್ವಲ್ಪ ಮೆಂತ್ಯ, ಒಂದು ಟೇಬಲ್ ಸ್ಪೂನು ಮೆಂತ್ಯನೂ ಕೂಡ ಹಾಕ್ತಾ ಇದ್ದೀನಿ. ಎಲ್ಲನೂ ಒಂದೇ ಪಾತ್ರೆಗಿನಲ್ಲಿ ಹಾಕಿ ನೀಟಾಗಿ ನಾವು ಇದನ್ನು ಒಂದು 5-6 ಬಾರಿ ಇದನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ಇದು ವಾಶ್ ಮಾಡಾಗಿದೆ. ಒಂದು 5-6 ಬಾರಿ ಇದನ್ನು ಚೆನ್ನಾಗಿ ನಾನು ವಾಶ್ ಮಾಡಿದ್ದೀನಿ. ನೀಟಾಗಿ ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು 5-6 ಸಲನಾದರೂ ನೀಟಾಗಿ ಇದನ್ನು ತೊಳಿಲೇಬೇಕು. ಇದನ್ನು ತೊಳೆದು ನಾನು ಒಂದು 5-6 ಅವರು ಇದನ್ನು ನೆನೆಯೋದಕ್ಕೆ ಇಡ್ತೀನಿ. ಇವಾಗ ನೋಡಿ, ಒಂದು 5-6 ಅವರು ನಾನು ನೆನೆಯೋದಕ್ಕೆ ಇಟ್ಟಿದೆ. ಇವಾಗ ಮಿಕ್ಸಿಗೆ ಹಾಕಿ ಇದನ್ನು ರುಬ್ಕೊತಾ ಇದ್ದೀನಿ. ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು. ನಿಮಗೆ ಟೈಮ್ ಇದ್ದರೆ ಒಂದು 3-4 ಅವರು ಗ್ರೈಂಡ್ ಆದಮೇಲೆ ಇದನ್ನು ಹಿಟ್ಟನ್ನು ತುಂಬ ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ. ಇಲ್ಲಿ ನೋಡಿ, ಇವಾಗ ಗ್ರೈಂಡ್ ಮಾಡಿರೋಂತಹ ಹಿಟ್ಟನ್ನು ನಾನು ತೋರಿಸ್ತಾ ಇದ್ದೀನಿ. ಎಲ್ಲವನ್ನು ಕೂಡ ನಾನು ರುಬ್ಬಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 1 ಅವರ್ ಆದರೂ ನಾವು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನು ಮುಚ್ಚಿ ನಾನು 1 ಅವರು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. 1 ಅವರ್ ಆದಮೇಲೆ ನಾನು ಇದರಿಂದ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ 1 ಅವರ್ ಆಯಿತು. ನೋಡಿ, ಕಾಯೋದಕ್ಕೆ ಹೆಂಚಿನ ಇಟ್ಟಿದ್ದೀನಿ. ಹೆಂಚಿನ ಹಿಟ್ಟಾದಮೇಲೆ ನಾನು ಇದರಿಂದ ನಾನು ನಿಮಗೆ ದೋಸೆನೂ ಕೂಡ ಮಾಡ್ತಾ ಇದ್ದೀನಿ. ನಾನು 1 ಅವರು ಕೂಡ ಆಗಿಲ್ಲ, ಬೇಗನೆ ತೊಗೊಂಡ್ಬಿಟ್ಟೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೇಳಿ. ನೀವು 2-3 ಅವರು ನಿಮಗೆ ಟೈಮ್ ಇದ್ದರೆ ಅದನ್ನು 2-3 ಅವರ್ ಆದರೂ ನೀವು ಹಿಟ್ಟನ್ನು ಬಿಡಿ ನೆನೆಯೋದಕ್ಕೆ. ಆಗ ತುಂಬಾ ದೋಸೆನೂ ಕೂಡ ಈ ರೀತಿ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ, ಅಷ್ಟು ನೀಟಾಗಿ ಸಾಫ್ಟಾಗಿ ದೋಸೆ ರೆಡಿಯಾಗುತ್ತೆ. ಈ ರೀತಿಯಾಗಿ ಎಣ್ಣೆನ ಹಾಕ್ಕೊಂಡು ಆ ಹಿಟ್ಟಿನಲ್ಲಿ ನಾನು ದೋಸೆನ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ದೋಸೆನೂ ಕೂಡ ಚೆನ್ನಾಗಿ ರೆಡಿಯಾಗಿದೆ. ಇನ್ಸ್ಟೆಂಟಾಗಿ ಬೇಗನೆ ಆಗುತ್ತೆ. 6 ಗಂಟೆಗೆ ರುಬ್ಬಿದರೆ ನೀವು 7 ಗಂಟೆಗೆಲ್ಲ ಮಾಡ್ಕೋಬೋದು. 7 ಗಂಟೆಗೆ ರುಬ್ಬಿದರೆ 8 ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ನ ಮಾಡ್ಬೋದು. ನಾನು ಬೆಳಗ್ಗೆನೇ 6 ಗಂಟೆಗೆ ರುಬ್ಬಿದೆ. ಇವಾಗ 7 ಗಂಟೆ ಆಗಿದೆ, ಬ್ರೇಕ್ಫಾಸ್ಟ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. 1 ಅವರ್ ಅಷ್ಟೇ ನೆನೆಯೋದಕ್ಕೆ ಬಿಟ್ಟಿದ್ದು. ಸೋಡನೂ ಕೂಡ ಹಾಕಿಲ್ಲ, ಸ್ವಲ್ಪ ಸೋಡಾ ಬೇಕಾದರೆ ಹಾಕ್ಕೊಂಡ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆನೂ ಕೂಡ ನೀಟಾಗಿ ರೆಡಿಯಾಯಿತು. ಇವಾಗ ನೆಕ್ಸ್ಟು ನಾನು ಇನ್ನೊಂದು ದೋಸೆನೂ ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬೇಗನೆ ಕೂಡ ಆಗುತ್ತೆ. ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಡಿಫ್ರೆಂಟಾಗಿ ನಾವು ಈ ರೀತಿ ದೋಸೆನ ಮಾಡಿದರೆ ಹೆಲ್ತಿನ ದೃಷ್ಟಿಯಿಂದ ತುಂಬಾ ಆರೋಗ್ಯಕರವಾಗಿರುತ್ತೆ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಹದವಾಗಿ ಊರಿನ ಇಟ್ಕೊಂಡು ಈ ದೋಸೆನೂ ಕೂಡ ರೆಡಿಯಾಗಿದೆ. ನೋಡೋರಲ್ಲ ಸ್ನೇಹಿತರೆ, ಇನ್ಸ್ಟೆಂಟಾಗಿ ದೋಸೆನೂ ಕೂಡ ರೆಡಿಯಾಯಿತು. ನೋಡಿ, ಇವಾಗ ನಾನು ಒಂದು ಚಟ್ನಿ ಜೊತೆಯಲ್ಲಿ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಈ ರೀತಿ ನಾವು ಮಾಡೋದ್ರಿಂದ. ನೋಡಿ, ಇಷ್ಟು ಸಾಫ್ಟಾಗಿ ಬಂದಿದ್ದು ದೋಸೆ ಅಂದರೆ ನಿಜವಾಗ್ಲೂ ಇದು ಕಡಲೆಬೀಜ ಮತ್ತು ಅದನ್ನೆಲ್ಲ ಹಾಕಿ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಸಾಫ್ಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತುಂಬ ರುಚಿಯಾಗಿ ಇರುತ್ತೆ. ಬನ್ನಿ, ಇವಾಗ ನೆಕ್ಸ್ಟು ನಾನು ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಉಳಿದಿರುವಂತಹ ಹಿಟ್ಟಿಗೆ ನಾನು ನೋಡ್ತಾ ಇದ್ದೀರಲ್ಲ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸಾಸಿವೆ, ಕಡಲೆಬೇಳೆ ಇಷ್ಟನ್ನು ಹಾಕ್ಬಿಟ್ಟು ನಾನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಅರ್ಧಂಬರ್ಧ ಒಂದು 1/4 ಭಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಆ ಫ್ರೈ ಆಗಿರುವಂತಹ ಮಿಶ್ರಣನ ನಾನು ಉಳಿದಿರುವಂಥ ದೋಸೆ ಹಿಟ್ಟಿನಲ್ಲಿ ಸೇರಿಸಿ ಚೆನ್ನಾಗಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ನಾವು ನೋಡಿ, ಈ ರೀತಿಯಾಗಿ ಮಿಕ್ಸ್ ಆಯಿತು. ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಇದಕ್ಕೊಂದ್ಸಲ ನೋಡ್ಕೊಂಬಿಟ್ಟು ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಬಿಟ್ಟು ಹೆಂಚಿನ ಕಾಯೋದಕ್ಕೆ ಇಟ್ಕೊಂಡು ನಾವು ಇದನ್ನು ಕಡ ಇದನ್ನು ಪಡ್ಡುನ ನಾನು ಫಾಸ್ಟಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಎಣ್ಣೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೆಂಚು ಒಂದು ಹದವಾಗಿ ಕಾದಾದಮೇಲೆ ಒಂದೊಂದೇ ಪಡ್ಡನ್ನು ಹಾಕ್ಕೊಳ್ಳೋಣ. ಇವಾಗ ನೋಡಿ,
ಪೊಡ್ಡನ್ನು ಕೂಡ ನಾನು ಹಾಕ್ತಾ ಇದ್ದೀನಿ. ಪೊಡ್ಡು ಹಾಕುವಾಗ ನೀವು ಮೇಯ್ನ್ ನಾವು ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಹೈ ಫ್ಲೇಮಲ್ಲಿ ಯಾವ ಕಾರಣಕ್ಕೂ ಊರಿನ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಲೋ ಫ್ಲೇಮಲ್ಲಿ ಇಟ್ಟಿರಬೇಕು ಊರಿನ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹದವಾಗಿ ನಾವು ಪೊಡ್ಡನ್ನು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅದು ಒಳಗಡೆ ಹಸಿ ಇರುತ್ತೆ, ಮೇಲುಗಡೆ ಎಲ್ಲ ಸೀದ್ಬಿಡುತ್ತೆ, ಆ ರೀತಿಯಾಗುತ್ತೆ. ಇವಾಗ ಇದು ಕೂಡ ರೆಡಿಯಾಗಿದೆ, ನೋಡ್ತಾ ಇದೆಲ್ಲ ರೆಡಿಯಾಗಿರುವಂತಹ ಪೊಡ್ಡನ್ನು ನಾನು ಇದನ್ನು ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡು ಇನ್ನೊಂದು ಸೈಡು ಸಹ ಅದೇ ರೀತಿಯಾಗಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹದವಾಗಿ ನಾವು ಬೇಯಿಸ್ಕೊಳ್ಳೋಣ. ಹೆಂಚು ಮಂದಾಗಿದ್ದರೆ ಹೈ ಫ್ಲೇಮ್ನೇ ಇಡಿ, ಹೆಂಚು ಸ್ವಲ್ಪ ತೆಳು ಇತ್ತು ಅಂದರೆ ನೀವು ಲೋ ಫ್ಲೇಮ್ನ ಇಡಬೇಕಾಗುತ್ತೆ. ಇವಾಗ ಪೊಡ್ಡು ಕೂಡ ನೀಟಾಗಿ ರೆಡಿಯಾಗ್ತಾ ಇದೆ ನೋಡಿ. ಆಗಿರುವಂತಹ ಪೊಡ್ಡನ್ನು ನಾನು ನೀಟಾಗಿ ಇದನ್ನು ತೆಗೆದು ಬಿಡೋಣ. ಇವಾಗ ಆಗಿದೆ, ಇದು ಕೂಡ ಇದು ರೆಡಿಯಾಗಿರುವಂತಹ ಪೊಡ್ಡನ್ನು ಎತ್ತುತ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿದೆ, ತುಂಬ ಹೆಲ್ತಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ನೀವು ತಿಳಿಸಿ. ನೋಡಿ ಇವಾಗ ಆಗಿದೆ, ಎಲ್ಲ ಪೊಡ್ಡು ಕೂಡ ನೀಟಾಗಿ ರೆಡಿಯಾಗಿದೆ ನೋಡಿ. ಈ ರೀತಿ ಕಾಣಿಸ್ತಾ ಇದೆ ಅಂತ ಒಳಗಡೆ ಹೇಗಿದೆ ಅಂತ ನಿಮಗೆ ನಾನು ನಿಜವಾಗ್ಲೂ ತೋರಿಸ್ತೀನಿ ನೋಡಿ. ಈಗ ಇದನ್ನು ಕೂಡ ನಾನು ಚಟ್ನಿ ಜೊತೆನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಒಳಗಡೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಸಾಫ್ಟಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಒಳಗಡೆನೂ ಕೂಡ ಹದವಾಗಿ ಬೆಂದಿದೆ, ನೋಡ್ತಾ ಇದ್ದೀರಲ್ಲ, ಹದವಾಗಿ ಒಳಗಡೆ ಬೆಂದಿದೆ. ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಎರಡು ರೀತಿ ಬ್ರೇಕ್ಫಾಸ್ಟ್ನ ನಾನು ಮಾಡಿ ತೋರಿಸಿದ್ದೀನಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.